ನಮಸ್ಕಾರ ಗೆಳೆಯರೆ, ಟೆಕ್ ಗುರು ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಸೂರಜ್. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲ್ನ ಕೀಬೋರ್ಡ್ ಏನಿದೆ, ನೀವು ಟೈಪಿಂಗ್ ಏನು ಈ ಒಂದು ಕೀಬೋರ್ಡ್ನ ಬಳಸ್ತೀರಾ, ಈ ಒಂದು ಕೀಬೋರ್ಡ್ನಲ್ಲಿರುವಂತಹ ನಿಮಗೆ ಗೊತ್ತಿಲ್ಲದಂಥ ಕೆಲವೊಂದು ಅಂಶಗಳು, ಅಂದರೆ ಏನು ಏನು ಹಿಡನ್ ಟ್ರಿಕ್ಸ್ ಅಂತ ಕರೀತಾರೆ, ಹಿಡನ್ ಫೀಚರ್ಸ್ಗಳು, ನಿಮಗೆ ಗೊತ್ತಿಲ್ಲದಂಥ ಕೆಲವು ರಹಸ್ಯಗಳಿವೆ, ಅದನ್ನು ಹೇಳಿಕೊಟ್ಟಿದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ಹೀಗೆ ನಿಮ್ಮ ಮೊಬೈಲ್ನಲ್ಲಿ ನೀವು ದೊಡ್ಡ ದೊಡ್ಡ ಪ್ಯಾರಾಗ್ರಾಫ್ಗಳನ್ನು ಟೈಪ್ ಮಾಡ್ತಾ ಇರ್ತೀರಾ, ಆ ಒಂದು ಸಂದರ್ಭದಲ್ಲಿ ನೀವು ಏನೋ ಒಂದು ತಪ್ಪಾಗುತ್ತೆ, ಅದನ್ನು ಡಿಲೀಟ್ ಮಾಡಬೇಕು, ಕೆಲವು ಲೈನ್ಗಳನ್ನು ನೀವು ಡಿಲೀಟ್ ಮಾಡಬೇಕು. ಹೀಗೆ ಒಂದೊಂದೇ ಒತ್ಕೊಂಡಾಗಲಿ, ಹೀಗೆ ಒತ್ತಿಡ್ಕೊಂಡಾಗ ಡಿಲೀಟ್ ಮಾಡೋಕ್ಕೆ ನಿಮಗೆ ಟೈಮ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಇದು ಡಿಲೀಟ್ ಬಟನ್ ಮೇಲೆ ನೀವು ಪ್ರೆಸ್ ಮಾಡಿಕೊಂಡು ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ, ಹೀಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಆಗುತ್ತೆ. ಹೀಗೆ ಕೈ ಬಿಟ್ಟರೆ ಮತ್ತೆ ವಾಪಸ್ ಬಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಅದನ್ನು ಹೀಗೆ ಕೈ ನೀವು ಬಿಟ್ಟರೆ ಅದು ಡಿಲೀಟ್ ಆಗುತ್ತೆ. ಹಾಗೆ ಮತ್ತೆ ಅದೇನಾದ್ರು ಮಿಸ್ ಆಗಿ ಡಿಲೀಟ್ ಆದರೆ ನೀವು ಆ್ಯಡ್ ಮಾಡಬೇಕು ಅಂದರೆ ಮೇಲ್ಗಡೆ ಬಂದಿರುತ್ತೆ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಮ್ಮ ಟ್ರಿಕ್ ಏನಪ್ಪ ಅಂದರೆ, ಈಗ ನೀವು ಕೆ ಪಕ್ಕ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕು ಅಂದರೆ ಆ ಒಂದು ಜಾಗದಲ್ಲಿ ಏನೋ ಎಡಿಟ್ ಮಾಡಬೇಕು ಅಥವಾ ಇನ್ನೇನೋ ಆ್ಯಡ್ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ, ಈಗ ಕ್ಲಿಕ್ ಮಾಡಿದಾಗ ಕೆ ಪಕ್ಕ ಕ್ಲಿಕ್ ಮಾಡೋಕೆ ಹೋದರೆ ಎಲ್ಲೋ ಇನ್ನೆಲ್ಲೋ ಕ್ಲಿಕ್ ಆಗುತ್ತೆ, ಇದ್ರ ಪಕ್ಕ ಕ್ಲಿಕ್ ಆಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನೀವು ಒಂದು ಸ್ಪೇಸ್ ಬಾರ್ನ ಮೇಲೆ ಹೀಗೆ ಸ್ವೈಪ್ ಮಾಡಿದರೆ ಆ ಕಡೆಯಿಂದ ಈ ಕಡೆಗೆ ನೀವು ಎಲ್ಲಿ ಬೇಕೋ ಅಲ್ಲಿ ಒಂದು ಟೈಪರ್ನ ನೀವು ಇಟ್ಕೋಬೋದು. ಹಾಗೆ ನೀವು ಇಲ್ಲಿ ಟೈಪ್ ಮಾಡ್ತಾ ಇರ್ತೀರಾ ಏನೇನೋ ಅಂತ ಒಂದು ಸಂದರ್ಭದಲ್ಲಿ, ಈಗ ಟೈಪ್ ಮಾಡ್ತಾ ಇರ್ಬೇಕಾದ್ರೆ ನಿಮಗೆ ನಂಬರ್ಗಳ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ನಂಬರ್ಗಳ ಅವಶ್ಯಕತೆ ಇರೋದಿಲ್ಲ. ಹಾಗೆ ನೀವು ಟೈಪ್ ಮಾಡ್ಬೇಕಾದ್ರೆ ನೀವು ನಂಬರ್ನ ಅವಶ್ಯಕತೆ ಬಂದರೆ, ಈಗ ಪದೇ ಪದೇ ನಂಬರ್ನ ಚೇಂಜ್ ಮಾಡ್ಕೊಳ್ಳೋದಾಗಲಿ, ಮತ್ತೆ ನಂಬರ್ ಒತ್ತೋದು, ಮತ್ತೆ ಚೇಂಜ್ ಮಾಡ್ಕೊಳೋದು, ಈಗ ಮಾಡ್ಕೊಳೋ ಬದಲು ಡೈರೆಕ್ಟಾಗಿ ನೀವು ಈಗ ಟೈಪ್ ಮಾಡ್ಬೇಕಾದ್ರೆ ಈ ಒಂದು ನಂಬರ್ ಮೇಲೆ ಹೀಗಿಟ್ಕೊಂಡು ಹೀಗೆ ಸ್ವೈಪ್ ಮಾಡಿದ್ರೆ ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಯಾವ ಒಂದು ಸಿಂಬಲ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನೋಡಿ, ಒಂದು ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗೆ ಕೈ ಬಿಟ್ಟರೆ ಮತ್ತೆ ಆ ಒಂದು ಏನು ಆಲ್ಫಾಬೆಟ್ಸೇ ಬಂದಿದೆ. ಹಾಗೆ ಮುಂದಿನ ಒಂದು ಟ್ರಿಕ್ ಏನಪ್ಪ ಅಂದರೆ, ಈಗ ನೀವು ಹೀಗೆ ಟೈಪ್ ಮಾಡಬೇಕಾದ್ರೆ ನಿಮಗೆ ಏನೋ ಒಂದು ನಂಬರ್ಗಳು ಬೇಕು, ಇನ್ನು ಎಕ್ಸ್ಟ್ರಾ ನಂಬರ್ಗಳು ಮತ್ತು ಎಕ್ಸ್ಟ್ರಾ ಒಂದು ಸಿಂಬಲ್ಗಳು ಹೇಗೆ ಸಿಗುತ್ತೆ ಅಂದರೆ, ಈಗ ಒಂದಂತ ಒಂದು ಅಂತ ಇದೆ, ಅದ್ರ ಮೇಲೆ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇಲ್ಲಿ ನೋಡೋದು, ಒಂದೂವರೆ, ಒಂದು ಕಾಲು, ಒಂದು ಮುಕ್ಕಾಲು, ಹೀಗೆ ಆಪ್ಷನ್ ಬರ್ತಾ ಇದೆ. ಹಾಗೆ ಕನ್ನಡದ ಒಂದು ಅಂತ ಕೂಡ ಬರ್ತಾ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ 9 ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಅದ್ರ ಮೇಲೆ ಒತ್ತಿಡ್ಕೊಂಡ್ರೆ ನೋಡಿ 9 ಅಂತ ಕನ್ನಡದಲ್ಲಿ ಕೂಡ ಬಂದಿದೆ. ಹಾಗೆ ಇಲ್ಲಿ ರೂಪಾಯಿನ ಒಂದು ಸಿಂಬಲ್ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಡಾಲರ್, ಎನ್, ಯುರೋ, ಹೀಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಹಾಗೆ ಇಲ್ಲಿ ಪ್ಲಸ್ನ ಒಂದು ಮಾರ್ಕ್ ಇದೆ, ಪ್ಲಸ್ನ ಮೇಲೆ ಹಿಂಗೆ ಒತ್ತಿಡ್ಕೊಂಡ್ರೆ ಪ್ಲಸ್ ಅವ್ರ ಮೈನಸ್ ಅಂತ ಬಂದಿದೆ. ಹಾಗೆ ಮುಂದಿನ ಒಂದು ಟ್ರಿಕ್ ಏನಪ್ಪ ಅಂದರೆ, ನೀವೀಗ ಎಮೋಜಿಗಳನ್ನ ನೋಡ್ತೀರಾ, ಈ ರೀತಿ ಏನೋ ಎಮೋಜಿಗಳು, ಸ್ಮೈಲಿಗಳಿದೆ, ಇದು ಈ ಒಂದು ಈ ರೀತಿಯ ಒಂದು ಚಿಹ್ನೆಗಳನ್ನು ನೋಡ್ತೀರಾ, ನಿಮ್ಗೆ ಯಾವುದೋ ಒಂದು ಚಿಹ್ನೆಗಳು ಬೇಕಾಗಿರುತ್ತೆ, ಅದನ್ನು ನಾವು ಹುಡುಕ್ಲಿಕ್ಕಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ, ಮೇಲ್ಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಬರುತ್ತೆ. ನೋಡಿ, ಟಿವಿ ಅಂತ ಸರ್ಚ್ ಮಾಡ್ತೀನಿ, ಟಿವಿ ಆಪ್ಷನ್ ಬಂದಿದೆ. ಹಾಗೆ ಹ್ಯಾಪಿ ಅಂತ ಟೈಪ್ ಮಾಡಿದಾಗ ಹ್ಯಾಪಿ ಆಪ್ಷನ್ ಬಂದಿದೆ. ಹಾಗೆ ಮೂನ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೋಡಿ ಚಂದ್ರನ ಒಂದು ಆಪ್ಷನ್ ಬಂದಿದೆ. ಹಾಗೆ ಇಲ್ಲಿ ಕೆಲವು ಈ ಪ್ಯಾರಾಗ್ರಾಫ್ಗಳಲ್ಲಿ ನೀವು ಕೆಲವೊಂದನ್ನು ಹೈಲೈಟ್ ಮಾಡಬೇಕು ಅಥವಾ ಅಕ್ಷರಗಳನ್ನು ಚೇಂಜ್ ಮಾಡಬೇಕು ಅಂದರೆ ಕ್ಯಾಪಿಟಲ್ ಲೆಟರಿಂದ ಬಿಗ್ ಲೆಟರ್ ಮಾಡಬೇಕು, ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ ಯಾವೊಂದು ಪೋರ್ಷನ್ ಬೇಕೋ ಆ ಒಂದು ಪೋರ್ಷನ್ನ ನೀವು ಸೆಲೆಕ್ಟ್ ಮಾಡಿ, ನಂತರ ಇಲ್ಲಿ ಕಾಣ್ತಾ ಇರೋ ಈ ಒಂದು ಆ್ಯರೋ ಬಟನ್, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಬಿಗ್ ಲೆಟರ್ ಮಾಡ್ಕೋಬೋದು, ಸ್ಮಾಲ್ ಮಾಡ್ಕೋಬೋದು, ಹಾಗೂ ಈ ರೀತಿಯೆಲ್ಲ ಚೇಂಜ್ ಮಾಡ್ಕೋಬೋದು. ಹಾಗೆ ನಮ್ಮ ಮುಂದಿನ ಟ್ರಿಕ್ ಏನಪ್ಪ ಅಂದರೆ, ಬೇಡದ ಸಜೆಷನ್ಗಳನ್ನು ಹೇಗೆ ತೆಗೆದಾಕೋದು ಅಂತೇಳಿ. ಇಲ್ಲಿ ನೋಡಿ, ನೀವು ಇಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತಾ ಇರ್ತೀರಾ, ಬೇಡ ಕರ್ನಾಟಕ ಅಂತ ಟೈಪ್ ಮಾಡ್ತಾ ಇರ್ತೀರಾ ಇಲ್ಲಿ ನೋಡಿ. ಆದರೆ ನಮಗೆ ಇದು ಕರ್ನಾಟಕ ಇದರ ಒಂದು ಅವಶ್ಯಕತೆ ಇಲ್ಲ. ಪ್ರತಿ ಸಲ ನೀವು ಕರ್ನಾಟಕ ಅಂತ ಟೈಪ್ ಮಾಡಿದಾಗಲೂ ಇದು ಕೂಡ ತೋರಿಸುತ್ತೆ. ಇಂಥ ಒಂದು ಸಜೆಷನ್ಗಳನ್ನ ಡಿಲೀಟ್ ಮಾಡಬೇಕು ಅಂದರೆ ಇದರ ಮೇಲೆ ಒತ್ತಿಡ್ಕೊಂಡು ಹೀಗೆ ಮೇಲೆ ಸ್ವೈಪ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ, ಇನ್ಯಾವತ್ತೂ ನಿಮಗೆ ನೀವ್ಯಾರು ತೋರಿಸೋದಿಲ್ಲ. ಹೀಗೆ ನೀವ್ಯಾರಿಗೂ ಒಂದು ಮೆಸೇಜ್ ಮಾಡ್ತಾ ಇರ್ತೀರ ಅಂತ ಒಂದು ಸಂದರ್ಭದಲ್ಲಿ, ನಿಮ್ಗೆ ಯಾವುದೋ ಒಂದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು, ಆ ಒಂದು ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಡೇಟಾ ಆನ್ ಇದ್ರೆ ಇಲ್ಲಿ ಜಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಸರ್ಚ್ ಆಪ್ಷನ್ ಬರುತ್ತೆ, ಅಲ್ಲಿ ನೀವು ಏನು ಬೇಕಾದ್ರೂ ಸರ್ಚ್ ಮಾಡ್ಬೋದು. ಇಲ್ಲಿ ನೋಡಿ, ನೀವು ನರೇಂದ್ರ ಮೋದಿ ಬರ್ತ್ ಪ್ಲೇಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ವಿಷಯ ಬೇಕಿದ್ರೆ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಿ ನೋಡಿ, ಅವರ ಒಂದು ಬರ್ತ್ ಪ್ಲೇಸ್ ಇಲ್ಲಿ ಕೆಳಗಡೆ ಕಾಣುತ್ತೆ, ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಅವರಿಗೆ ಲಿಂಕ್ ಕೂಡ ಹೋಗುತ್ತೆ, ಅಥವಾ ಅದನ್ನು ನೋಡಿಬಿಟ್ಟು ಇಲ್ಲಿ ಕೂಡ ನೀವು ಬರೀಬೋದು ಅದನ್ನು. ಹಾಗೆ ನಿಮಗೆ ಇನ್ನು ಯಾವುದೋ ಒಂದು ಡಿಸ್ಟೆನ್ಸ್ ಬೇಕು ಇವಾಗ, ಎಷ್ಟು ದೂರ ಇದೆ ಏನು ಅಂತೇಳಿ, ಆಗಲೂ ಕೂಡ ನೀವು ಬೆಂಗಳೂರು ಟು ಗೋವಾ
ಈಗ ಕ್ಲಿಕ್ ಮಾಡಿದ್ರೆ ಎಷ್ಟು ದೂರ ಇಲ್ಲಿ ನೋಡಿ, ಫ್ಲೈಟ್ ನಮ್ಮದು ಡೀಟೇಲ್ಸ್ ಬಂದಿದೆ. ಇಲ್ಲಿ ಡಿಸ್ಟೆನ್ಸ್ ಅಂತ ಹೊಡಿಬೇಕು ನೋಡಿ, ಎಷ್ಟು ದೂರ ಇದೆ ಅಂತ ಬಂದಿದೆ, 560 kilometers ಅಂತೇಳಿ. ಆ ಡೈರೆಕ್ಷನ್ ಕೂಡ ಕಳಿಸ್ಬೋದು, ಹಾಗೆ ಇಲ್ಲಿ ಕೂಡ ನೀವು ಬರೆದು ಕೂಡ ಕಳಿಸ್ಬೋದು. ಹಾಗೆ ಈ ಒಂದು ಕೀಬೋರ್ಡ್ನ ನೀವು ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಬೇಕು. ಏನು ವೈಟ್ ಕಲರ್ ಇದೆ ಅದನ್ನು ನೀವು ಚೇಂಜ್ ಮಾಡಬೇಕು ಅಂದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಇಲ್ಲಿ ಕಾಣ್ತಾ ಇರೋ ಜಿ ಅಂತ ಒಂದು ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಒಂದು ಎರಡನೇ ಆಪ್ಷನ್ ಏನಿದು ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ಬೋದು ನಿಮಗೆ ಬೇಕಾದಂಥ ಒಂದು ಫೋಟೋಸ್ಗಳನ್ನು ಹಾಕೋಬೋದು, ಕಲರ್ಸ್ಗಳನ್ನು ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ ಕಸ್ಟಮ್ ಅಂತ ಇದೆ, ಅಂದರೆ ನಿಮಗೆ ಯಾವ್ದು ಬೇಕೋ ಆ ಒಂದು ಫೋಟೋನ ಕೂಡ ನಿಮ್ಮ ಗ್ಯಾಲರಿಯಿಂದ ಹಾಕೋಬೋದು. ಇಲ್ಲಿ ನೋಡಿ ಈ ಒಂದು ಇದನ್ನು ಹಾಕ್ತಾ ಇದ್ದೀನಿ ನೋಡಿ, ಅಪ್ಲೈ ಅಂತ ಕೊಟ್ಟರೆ ಅಲ್ಲಿ ಬಂದಿದೆ. ನಿಮ್ಮ ಮೊಬೈಲ್ ಏನಾದರೂ ದೊಡ್ಡ ಒಂದು ಸ್ಕ್ರೀನ್ನ ಮೊಬೈಲ್ ಆಗಿದ್ದರೆ ಅಥವಾ ದೊಡ್ಡ ಮೊಬೈಲ್ ಆಗಿದ್ದರೆ, ಅಂಥದ್ದು ಮೊಬೈಲ್ನ ನೀವು ಎರಡು ಕೈಲಿ ಹಿಡ್ಕೊಂಡು ಟೈಪ್ ಮಾಡೋಕ್ಕಾಗಲ್ಲ. ಅಂಥದ್ದು ಸಂದರ್ಭದಲ್ಲಿ ಬರೀ ಒಂದೇ ಕೈಯಲ್ಲಿ ಹಿಡ್ಕೊಂಡು ಟೈಪ್ ಮಾಡಬೇಕು ಅಂದರೆ, ನೀವು ಇಲ್ಲಿ ಜಿ ಅಂತ ಕಾಣ್ತಿದ್ದೀರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಸಣ್ಣಗಾಗಿದೆ ಸ್ಕ್ರೀನ್. ಆವಾಗ ಒಂದು ಕೈಲಿ ನೀವು ಈಸಿಯಾಗಿ ಸ್ವೈಪ್ನ ಮಾಡ್ಕೋಬೋದು ಅಥವಾ ಇನ್ನೇನೋ ಟೈಪಿಂಗ್ಗಳನ್ನ ಮಾಡ್ಕೋಬೋದು, ತುಂಬ ಈಸಿಯಾಗಿ ಟೈಪಿಂಗ್ ಮಾಡ್ಕೋಬೋದು. ಅದು ಬೇಡ ಅಂದರೆ ನೋಡಿ, ಅದು ಬೇಡ ಅಂದರೆ ಇದನ್ನು ಕ್ಲಿಕ್ ಮಾಡಿದರೆ ಮತ್ತೆ ದೊಡ್ಡದಾಗಿ ಓಪನ್ ಆಗುತ್ತದೆ. ಹಾಗೆ ಇಲ್ಲಿ ನಿಮಗೆ ಕೆಲವೊಂದು ವರ್ಡ್ಗಳ ಒಂದು ಅರ್ಥಗಳು ಗೊತ್ತಾಗಲ್ಲ, ಅಥವಾ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬೇಕು ಅಥವಾ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ, ಈ ಒಂದು ಜಿ ಅಂತ ಪ್ರೆಸ್ ಮಾಡಿದರೆ ನಿಮ್ಮ ಮೊಬೈಲ್ ಡೇಟಾ ಆನ್ ಇದ್ದರೆ ಇದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿ ಮೊದಲನೇ ಆಪ್ಷನ್ನ. ಇಲ್ಲಿ ನೋಡಿ ಇಲ್ಲಿ ಕನ್ನಡ ಇಂಗ್ಲೀಷ್ ಅಂತ ಇದೆ. ಇಲ್ಲಿ ನೀವು ಹೊಟ್ಟೆ ನೋವು ಅಂತ ಟೈಪ್ ಮಾಡಿದ್ರೆ ಇಲ್ಲಿ ನೋಡಿ ಇಂಗ್ಲೀಷ್ ಅಂತ ಕನ್ನಡ ಅಂತಿದೆ. ಇಲ್ಲಿ ಇಂಗ್ಲೀಷ್ನ ಒಂದು ವರ್ಡ್ಗಳನ್ನು ಅಂದರೆ ಸ್ಟಮಕ್ ಪೇನ್ ಅಂತ ಕ್ಲಿಕ್ ಮಾಡಿದ್ರೆ ಹೊಟ್ಟೆ ನೋವು ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ಅಥವಾ ಕನ್ನಡದಿಂದ ಇಂಗ್ಲೀಷಿಗೆ ಬೇಕು ಅಂದರೆ ಇಲ್ಲಿ ನೀವು ಕನ್ನಡ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಇಂಗ್ಲೀಷ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಹೊಟ್ಟೆ ನೋವು ಅಂತ ಹೊಡೆದ್ರೆ ಅಲ್ಲಿ ಸ್ಟಮಕ್ ಪೇನ್ ಅಂತ ಬರುತ್ತೆ. ನಿಮಗೆ ಬರೆದು ಬರೆದು ತುಂಬ ಬೇಜಾರಾಗಿರುತ್ತೆ ಅಂಥದ್ದು ಸಂದರ್ಭದಲ್ಲಿ, ವಾಯ್ಸ್ನ ಮೂಲಕ ರೆಕಾರ್ಡ್ ಮಾಡಿ ಟೈಪ್ ಮಾಡಬೇಕು ಅಂದರೆ, ಇಲ್ಲಿ ನೀವು ಕಾಣ್ತಾ ಇರೋಂಥ ಒಂದು ಮೈಕ್ರೋಫೋನ್ನ ಒಂದು ಆಪ್ಷನ್, ಇದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೇನು ಬೇಕೋ ಅದನ್ನು ನೀವು ಮಾತಾಡಿಸೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಯಾವುದೇ ಪ್ರಶ್ನೆಗಳಿಗೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.